ನಿಮ್ಮ ದೈಚಿರು ವಾರ್ತೆಗಳ ತಯಾರಕರು ಸಾರಾ ಬಜಾರ್ ನೇತಾಜಿ ರೋಡ್ ರಾಯಚೂರ್ ಮೊಬೈಲ್ ನಂಬರ್ 9242830580 ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ ಮೂರು ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್ ಅಡ್ಮಿಷನ್ಸ್ ಆರ್ ಓಪನ್ ನೋ ಫ್ಯಾಷನ್ ನೋ ಡೊನೇಷನ್ ವಿ ಬಿಲೀವ್ ಓನ್ಲಿ ಇನ್ ಕ್ವಾಲಿಟಿ ಎಜುಕೇಷನ್ ಜಸ್ಟಿಸ್ ಡಾಕ್ಟರ್ ಶಿವರಾಜ್ ವಿ ಪಾಟೀಲ್ ಅವರ ಆಶೀರ್ವಾದ ಹಾಗೂ ಮಾರ್ಗದರ್ಶನದೊಂದಿಗೆ ರಾಯಚೂರಿಗೆ ಸತತ 4 ವರ್ಷದಿಂದ ನೀಟ್ ಜೆಡಬ್ಲ್ಯೂ ಮತ್ತು 2020 ರ ದ್ವಿತೀಯ ಪಿಯು ಪರೀಕ್ಷೆಯಲ್ಲಿ ಪ್ರಥಮ ರ್ಯಾಂಕ್ ಪಡೆದ ಜಸ್ಟಿಸ್ ಶಿವರಾಜ್ ಪಾಟೀಲ್ ಕಾಲೇಜಿನಲ್ಲಿ ಪ್ರವೇಶಗಳು ಪ್ರಾರಂಭ ಶ್ರೀ ಜ್ಞಾನಗಂಗಾ ಪಿಯುಸಿ ಮತ್ತು ಡಿಗ್ರಿ ಕಾಲೇಜ್ ನಮ್ಮ ಕಾಲೇಜಿನ ಕೀರ್ತಿ ತಂದ ಪಿಯುಸಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಹೃದಯಪೂರ್ವಕ ಅಭಿನಂದನೆಗಳು ಎಸ್ಎಸ್ಎಲ್ಸಿ ಫಸ್ಟ್ ಬ್ಯಾಚ್ 100% ರಿಸಲ್ಟ್ ಕಾಂಗ್ರಾಚುಲೇಷನ್ ಟು ಅವರ್ ಬ್ರಿಲಿಯಂಟ್ ಸ್ಟೂಡೆಂಟ್ಸ್ ಅಡ್ಮಿಷನ್ಸ್ ಆರ್ ಓಪನ್ ಫಾರ್ 8th, 9th, 10th ಕ್ಲಾಸಸ್ ಜ್ಞಾನಭಾರತಿ ಪದವಿ ಮಹಾವಿದ್ಯಾಲಯ ಬಿಎ ಮತ್ತು ಬಿಕಾಂ ಕೋರ್ಸ್ಗಳಿಗಾಗಿ ಪ್ರವೇಶಗಳು ಪ್ರಾರಂಭವಾಗಿವೆ ವಿಳಾಸ ಮೊದಲನೇ ಮಹಡಿ ಅತಿಥಿ ಹೋಟೆಲ್ ಎದುರುಗಡೆ ಐಪಿ ರಸ್ತೆ ರಾಯಚೂರು ಶ್ರೀ ಕೃಷ್ಣ ಅಕಾಡೆಮಿ ಪಿಯು ಕಾಲೇಜ್ ಓನ್ಲಿ ಸಕ್ಸಸ್ ನಥಿಂಗ್ ಇಲ್ಸ್ ಕೋವಿಡ್ 19 ಇನ್ಫೆಕ್ಷನ್ಸ್ ಕಾಂಬ್ಯಾಟ್ ರೆಡಿ ಕ್ಯಾಂಪಸ್ ಅಡ್ಮಿಷನ್ಸ್ ಓಪನ್ ಫಾರ್ 2020-21 ಕಲಿಯಲು 100 ಕೋರ್ಸ್ ಸರ್ಕಾರಿ ನೌಕರಿಗಾಗಿ ಒಂದೇ ಕೋರ್ಸ್ ಪ್ಯಾರಾಮೆಡಿಕಲ್ ಅಥವಾ ನರ್ಸಿಂಗ್ ಕೋರ್ಸ್ಗಳು 2020-21 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ ನಮಸ್ಕಾರ ಎಂ ರಾಯಚೂರ್ ವಾರ್ತೆಗಳಿಗೆ ಸ್ವಾಗತ ಮೊದಲಿಗೆ ಮುಖ್ಯಾಂಶಗಳು ಸೆಪ್ಟೆಂಬರ್ 7ರಿಂದ ದ್ವಿತೀಯ ಪಿಯುಸಿ ಪೂರಕ ಪರೀಕ್ಷೆ ಅಗತ್ಯ ಸಿದ್ಧತೆಯೊಂದಿಗೆ ಕಟ್ಟುನಿಟ್ಟಿನಿಂದ ನಡೆಸಲು ಅಪರ ಜಿಲ್ಲಾಧಿಕಾರಿ ದುರ್ಗೇಶ್ ಸೂಚನೆ ನವೋದಯ ಕೇಂದ್ರೀಯ ಶಾಲೆಯಿಂದ ಹೆಚ್ಚುವರಿ ಶುಲ್ಕ ವಸೂಲಿ ತಡೆಗೆ ಆಗ್ರಹಿಸಿ ಪಾಲಕರಿಂದ ಮನವಿ ಖಾಸಗಿ ಶಾಲೆಗಳಿಂದ ಅಕ್ರಮ ಶುಲ್ಕ ವಸೂಲಿ ಕಡಿವಾಣಕ್ಕೆ ಕ್ರಾಂತಿಯೋಗಿ ಬಸವೇಶ್ವರ ಸೇವಾ ಸಂಘದಿಂದ ಒತ್ತಾಯ ಮುಂದುವರಿದ ಕೊರೋನಾ ಅಬ್ಬರ ಜಿಲ್ಲೆಯಲ್ಲಿ ಮತ್ತೆ 160 ಜನರಲ್ಲಿ ಕೊರೋನಾ ಸೋಂಕು ಪಿಯುಸಿ ಪೂರಕ ಪರೀಕ್ಷೆ ಹಿನ್ನೆಲೆ ಪರೀಕ್ಷಾ ಕೇಂದ್ರದ ಸುತ್ತ ನಿಷೇಧಾಜ್ಞೆ ಜಾರಿಗೊಳಿಸಿ ಡಿಸಿ ಆದೇಶ ಇಸ್ಪೀಟ್ ಜೂಜಾಟ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಜಿಲ್ಲಾಧ್ಯಕ್ಷ ವೀರಭದ್ರಪ್ಪ ಅಮಾನತ್ ವಾಮನಾಚಾರ್ಯ ಮುಂಗ್ಲಿ ನಿಧನ ಸಂತಾಪ ಮತ್ತು ಮಾನ್ವಿ ಪುರಸಭೆ ಮುಖ್ಯಾಧಿಕಾರಿ ವೆಂಕಟೇಶ್ ನಿಧನ ಸದಸ್ಯರಿಂದ ಸಂತಾಪ ವಾರ್ತೆಗಳ ವಿವರ ಸೆಪ್ಟೆಂಬರ್ 7ರಿಂದ 19ರವರೆಗೆ ಜಿಲ್ಲೆ 14 ಕೇಂದ್ರಗಳಲ್ಲಿ 9,198 ವಿದ್ಯಾರ್ಥಿಗಳು ದ್ವಿತೀಯ ಪಿಯುಸಿ ಪೂರಕ ಪರೀಕ್ಷೆ ಬರೆಯಲಿದ್ದು ಶಾಂತಿ ಹಾಗೂ ಸುವ್ಯವಸ್ಥೆ ಜರುಗುವಂತೆ ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ಅಪರ ಜಿಲ್ಲಾಧಿಕಾರಿ ದುರ್ಗೇಶ್ ಅವರು ಹೇಳಿದರು ಸೆಪ್ಟೆಂಬರ್ 7ರಿಂದ 19ರವರೆಗೆ ಜಿಲ್ಲೆಯ 11 ಕೇಂದ್ರಗಳಲ್ಲಿ 9,198 ವಿದ್ಯಾರ್ಥಿಗಳು ದ್ವಿತೀಯ ಪಿಯುಸಿ ಪೂರಕ ಪರೀಕ್ಷೆ ಬರೆಯಲಿದ್ದು ಶಾಂತಿ ಹಾಗೂ ಸುವ್ಯವಸ್ಥೆಯಿಂದ ಜರುಗುವಂತೆ ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ಅಪರ ಜಿಲ್ಲಾಧಿಕಾರಿ ದುರ್ಗೇಶ್ ಅವರು ಸೂಚಿಸಿದರು ಅವರು ಇಂದು ನಗರದ ಸಹಾಯಕ ಆಯುಕ್ತರ ಕಚೇರಿಯಲ್ಲಿ ನಡೆದ ದ್ವಿತೀಯ ಪಿಯುಸಿ ಪೂರಕ ಪರೀಕ್ಷೆಯ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಸೆಪ್ಟೆಂಬರ್ 7ರಿಂದ 19ರವರೆಗೆ ನಡೆಯುವ ದ್ವಿತೀಯ ಪಿಯುಸಿ ಪೂರಕ ಪರೀಕ್ಷೆಯಲ್ಲಿ ಯಾವುದೇ ಲೋಪದೋಷಗಳು ಕಂಡು ಬರದಂತೆ ನಿಗಾ ವಹಿಸಬೇಕು ಕೋವಿಡ್ 19 ಸೋಂಕು ಹರಡುತ್ತಿರುವ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳ ಆರೋಗ್ಯ ಕಾಪಾಡುವುದು ಮುಖ್ಯವಾಗಿದೆ ವಿದ್ಯಾರ್ಥಿಗಳ ಆರೋಗ್ಯದ ಹಿತದೃಷ್ಟಿಯಿಂದ ಕಡ್ಡಾಯವಾಗಿ ಪ್ರತಿಯೊಬ್ಬರೂ ಥರ್ಮಲ್ ಸ್ಕ್ರೀನಿಂಗ್ಗೆ ಒಳಪಡಿಸಬೇಕು ಎಂದರು ಕೋವಿಡ್ 19 ಸೋಂಕು ನಿಯಂತ್ರಣಕ್ಕೆ ಪರೀಕ್ಷಾ ಕೇಂದ್ರದ ಆವರಣ ಮತ್ತು ಕೊಠಡಿಗಳು ಸ್ಯಾನಿಟೈಸರ್ ಸಿಂಪಡಿಸಬೇಕು ಎಲ್ಲರೂ ಮಾಸ್ಕ್ ಧರಿಸಬೇಕು ಮತ್ತು ಸಾಮಾಜಿಕ ಅಂತರ ಕಾಪಾಡಿಕೊಳ್ಳಬೇಕು ಪರೀಕ್ಷಾ ಸಮಯದಲ್ಲಿ ನಕಲು ನಡೆಯದಂತೆ ಎಚ್ಚರ ವಹಿಸಬೇಕು
ಪರೀಕ್ಷಾ ಕೇಂದ್ರಗಳ ಸುತ್ತಲೂ ಸೂಕ್ತ ಬಂದೋಬಸ್ತ್ ಒದಗಿಸುವ ಮೂಲಕ ಮಕ್ಕಳು ನಿರ್ಭೀತಿಯಿಂದ ಪರೀಕ್ಷೆ ಬರೆಯುವಂತಹ ವಾತಾವರಣ ನಿರ್ಮಿಸಬೇಕೆಂದರು. ಪರೀಕ್ಷೆಗೆ ಹಾಜರಾಗುವ ಕೋವಿಡ್ ಸೋಂಕಿತ ಮಕ್ಕಳಿಗೆ ಪ್ರತ್ಯೇಕ ಕೊಠಡಿ ವ್ಯವಸ್ಥೆ ಮಾಡಬೇಕು. ಪರೀಕ್ಷೆ ಮುನ್ನ ಹಾಗೂ ನಂತರ ವಿದ್ಯಾರ್ಥಿಗಳ ಗುಂಪು ಗೂಡುವಿಕೆ ಆಗದಂತೆ ನೋಡಿಕೊಳ್ಳಬೇಕು. ಪರೀಕ್ಷಾ ಕೇಂದ್ರಗಳಲ್ಲಿ ಕುಡಿಯುವ ನೀರು, ಶೌಚಾಲಯ, ಗೋಡೆ ಗಡಿಯಾರದ ವ್ಯವಸ್ಥೆ ಕಲ್ಪಿಸಬೇಕು ಮತ್ತು ನಿಟ್ಟಿನಲ್ಲಿ ಆರೋಗ್ಯ ಮತ್ತು ಶಿಕ್ಷಣ ಇಲಾಖೆಯ ಸಮನ್ವಯತೆಯಿಂದ ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸಬೇಕೆಂದರು. ಪರೀಕ್ಷಾ ಕೇಂದ್ರಗಳ ಸುತ್ತ 144 ಕಲಂ ನಿಷೇಧಾಜ್ಞೆ ಜಾರಿಗೊಳಿಸಿ ನಕಲು ನಡೆಯಲು ಆಸ್ಪದ ನೀಡದಂತೆ ಮುಂಜಾಗ್ರತಾ ಕ್ರಮವಾಗಿ ಎಲ್ಲಾ ಜೆರಾಕ್ಸ್ ಅಂಗಡಿ, ಸೈಬರ್ ಕ್ಯಾಫೆಗಳನ್ನು ಬಂದ್ ಮಾಡಬೇಕು ಮತ್ತು ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಕಲ್ಪಿಸಲು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಪತ್ರ ಬರೆಯಬೇಕೆಂದರು. ಪರೀಕ್ಷೆ ಕೇಂದ್ರಗಳ ನಿಗಾ ವಹಿಸಲು ರಾಯಚೂರು ಲಿಂಗ್ಸ್ಗೂರು ಸಹಾಯಕ ಆಯುಕ್ತರ ನೇತೃತ್ವದಲ್ಲಿ ನೋಡಲ್ ಅಧಿಕಾರಿಗಳನ್ನು ನೇಮಿಸಬೇಕೆಂದರು. ಸಿಇಟಿ ಪರೀಕ್ಷೆಯನ್ನು ನಾವು ನಡೆಸಿದ್ವಿ, ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನು ನಡೆಸಿದ್ವಿ, ಅನಂತರ ಇಲಾಖಾ ಪರೀಕ್ಷೆಗಳನ್ನು ನಡೆಸಿದ್ವಿ. ಒಟ್ಟಾರೆ ಜಿಲ್ಲೆಯದು ಯಾವುದೇ ಸಮಸ್ಯೆ ಬರಲಾರ್ದಂಗೆ ಸುವ್ಯವಸ್ಥಿತವಾಗಿಯೂ ನಾವು ನಡೆಸಿದ್ವಿ ಪರೀಕ್ಷೆಗಳಲ್ಲಿ. ಅದಕ್ಕೆ ತಮಗೆಲ್ಲರಿಗೂ ಈ ದಿವಸ ನಮಗೆ ಎಲ್ಲರಿಗೂ ಸಂಬಂಧಪಟ್ಟ ಚೀಫ್ಗಳಿಗೂ ಮತ್ತು ಏನು ತಹಸೀಲ್ದಾರ ಟ್ರೀಟ್ಮೆಂಟ್ ಕಮಿಟಿಯವರಿಗೆ ನೋಡಲ್ ಅಫ್ಸರ್ಗೆ ಅಬ್ಸರ್ವರ್ಗಳಿಗೆ ನಾನು ಮತ್ತೊಂದು ನಿಮಗೆ ತುಂಬ ಹೃದಯದ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಈ ವಿಷಯದಲ್ಲಿ. ಅದೇ ರೀತಿ ಮೇಲೆ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರಾಗಲಿ, ಎ ಸಿ ಎಸ್ ಅವರಾಗಲಿ ಆಗ ಕೇಳ್ತಾ ಇದ್ರು. ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಮೇಲಿನ ಮೇಲೆ ರಾಯಚೂರು ಜಿಲ್ಲೆಯು ಭಾಳ ಸುವ್ಯವಸ್ಥಿತವಾಗಿ ಶಾಂತಿಯುತವಾಗಿ ಎಲ್ಲ ಎಕ್ಸಾಮ್ಗಳನ್ನು ನಡೆಸಿದ್ರು, ಚೆನ್ನಾಗಿ ನಡೆಸಿದ್ರಿ ಅಂತ ಅವರನ್ನು ಅಪ್ರಿಷಿಯೇಷನ್ ಮಾಡಿದರೆ ಅಪ್ರಿಷಿಯೇಷನ್ ಎಲ್ಲ ಸಿಗೋದು ನಿಮಗೆ ನಾನು ಹೇಳ್ತಾ ಇದ್ದೆ. ಈಗ ಪೂರಕ ಪರೀಕ್ಷೆಯದ್ದು ಈ ಸಲ ನಾವು ಮಾಡ್ತಾ ಇದ್ದೀವಿ. ಪೂರಕ ಪರೀಕ್ಷೆಗೆ ವಿದ್ಯಾರ್ಥಿಗಳ ಸಂಖ್ಯೆ ಟೋಟಲ್ ಆಗಿ 9998 ಸಂಖ್ಯೆ ಇದೆ. ಈಗ ಟೋಟಲಿ ಇದರಲ್ಲಿ 11 ಸೆಂಟ್ರ್ಗಳಾಗಿದ್ದಾವೆ. 11 ಸೆಂಟ್ರ್ಗಳಲ್ಲಿ ರಾಯಚೂರು ತಾಲೂಕು 4 ಸೆಂಟ್ರ್ ಇದ್ದಾವೆ, ಸಿಂಧೂರು ತಾಲೂಕು 2 ಸೆಂಟ್ರ್, ಮಾನ್ವಿ 2 ಸೆಂಟ್ರ್, ಲಿಂಗ್ಸು 2 ಸೆಂಟ್ರ್ ಮತ್ತು ದೇವದುರ್ಗ 1 ಸೆಂಟ್ರ್. ಒಟ್ಟು ಟೋಟಲ್ 11 ಸೆಂಟ್ರ್ಗಳಿದ್ದಾವೆ. 11 ಸೆಂಟ್ರ್ಗಳೇನು ಭಾಳ ದೊಡ್ಡದೇನಿಲ್ಲ, ನಾವು 50-60 ಸೆಂಟ್ರ್ಗಳನ್ನು ನಡೆಸಿದ್ವಿ. ಕೇವಲ 11 ಸೆಂಟ್ರ್ಗಳನ್ನು ನಾವು ಮಾಡ್ತಾ ಇದ್ದೀವಿ. 11 ಸೆಂಟ್ರ್ಗಳನ್ನು ಮಾಡ್ತಾ ಇದ್ರು ಸಮೇತ ನಾವು ಏನು ಎಕ್ಸಾಮ್ದು ಏನು ಮಾರ್ಗದರ್ಶನ ಮಾರ್ಗಸೂಚಿ ಪ್ರಕಾರ ಏನು ಮಾಡಬೇಕು ಅದರ ಪ್ರಕಾರನೇ ನಾವು ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಈ ಸಲ ನಾನು ಮೊದಲೇ ಚೀಫ್ಗಳಿಗೆ ನಾನು ಮೊದಲು ಹೇಳ್ತಾ ಇದ್ದೀನಿ. ಚೀಫ್ಗಳು ಮೊದಲೇ ಪರೀಕ್ಷೆಗೆ 3 ದಿವಸಕ್ಕಿಂತ ಮುಂಚೆ ನೀವೇನು ಮಾಡಬೇಕು ಮತ್ತು ನಾನು ಹೇಳಿದ್ದೀನಿ, ಗಾಳಿ ಬೆಳಕಿನ ವ್ಯವಸ್ಥೆ ಮೊದಲು ಇರಬೇಕು. ಏನು ಆನಂತರ ಇನ್ನೊಂದು ಕುಡಿಯುವ ನೀರಿನ ವ್ಯವಸ್ಥೆ ಇರಬೇಕು, ಶೌಚಾಲಯ ವ್ಯವಸ್ಥೆ ಸರಿಯಾಗಿರಬೇಕು. ಆನಂತರ ಕೊಠಡಿಗಳು ಸೋತಾಗಿರ್ತಾ ಇದ್ರಪ್ಪ ಅಂದರೆ ಮೊದಲೇಗಳನ್ನು ಸರಿಪಡಿಸುವಂಥ ವ್ಯವಸ್ಥೆ ಮಾಡಬೇಕು. ನಾಲ್ಕನೇದು ಇನ್ನು ಗೋಡೆ ಗಡಿಯಾರ ಒಂದು ಸೆಂಟ್ರಲ್ ಸಂಬಂಧಪಟ್ಟ ಗೋಡೆಯ ಗಡಿಯಾರವನ್ನು ಹಾಕಿ ಮಕ್ಕಳಿಂದ ಇದು ತರುವಂಥ ಅವಶ್ಯಕತೆ ಇಲ್ಲ. ನೀವು ಗೋಡೆ ಗಡಿಯಾರ ಪ್ರಕಾರ ಮಾಡುವಂಥ ವ್ಯವಸ್ಥೆ ನೀವು ಮಾಡಿಸ್ತಿದ್ದೇ ಇದ್ದರೆ ನೀವು ಹಾಕ್ಕೊಳ್ಳಿ ಅಂತ ಹೇಳಿದ್ದೀನಿ. ನಾನು ಶಾಲಾ ಸಂಚಿತ ನಿಧಿ ಇದೆ, ಹಲವಾರು ದಿನಗಳ ಯೋಜನೆಗಳು ತೊಗೊಂಡು ನೀವು ಹಾಕ್ಕೊಳ್ಳಿ, ಹಾಕ್ಕೊಂಡು ಅದನ್ನು ಸರಿಪಡಿಸ್ಕೊಳ್ಳಿ. ಆನಂತರ ಯಾವುದೇ ಕಾರಣಕ್ಕೂ ಇನ್ನು ಸಮಸ್ಯೆಗಳಾಗಲಾರದಂತೂ ಮೊದಲು ರೆಡಿ ಮಾಡ್ಕೋಬೇಕು. ಕೆಲವೊಂದು ಸರಿ ನಾವು ಡಿಪಾರ್ಟ್ಮೆಂಟ್ ಎಕ್ಸಾಮ್ ಮಾಡಿದಾಗ ಕೆಲವೊಂದು ಯಾವುದೋ ಒಂದು ಕಾಲೇಜಲ್ಲಿ ಏನು ಇದೆಯಲ್ಲಿ ಏನು ಪೀಠೋಪಕರಣಗಳು ಇರಲಿಲ್ಲ ಅನ್ನೋ ಸಂಬಂಧ ಬಂತು. ಆ ಸಂದರ್ಭದಲ್ಲಿ ಇದು ಸಮಂಜಸ ಆಗಲಿಲ್ಲ, ಮತ್ತು ನಾವು ನೈಟಲ್ಲಿ ಹೋಗಿಕೊಂಡು ಬೇರೆ ಕಡೆಯಿಂದ ವ್ಯವಸ್ಥೆ ಮಾಡಿ ಸೀಟ್ಗಳನ್ನು ಅರೇಂಜ್ಮೆಂಟ್ ಮಾಡಿ ಸರಿಪಡಿಸಿದ್ವಿ. ಆದರೆ ಈ ಸಲ ನಾವು ಆ ರೀತಿ ಆಗಬಾರ್ದು. ಅದಕ್ಕೋಸ್ಕರ ಈ ಸಲ ಕಡ್ಡಾಯವಾಗಿ ಸೀಟ್ ಅರೇಂಜ್ಮೆಂಟ್ ಅನ್ನು ಸರಿ ಮಾಡ್ಕೋಬೇಕು. ಯಾಕಂದರೆ ಪೂರಕ ಪರೀಕ್ಷೆಗೆ ಕೆಲವು ಜನ ವಿದ್ಯಾರ್ಥಿಗಳು ಇರೋದ್ರಿಂದ ಈಸಿಯಾಗಿ ಆಗುತ್ತೆ, ಏನೂ ಪ್ರಾಬ್ಲಮ್ ಆಗಲ್ಲ. ಚೆನ್ನಾಗಿರೋದು ಮತ್ತು ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ಸ್ ಮಾಡೋದು. ದ್ವಿತೀಯ ಪಿ ಯು ಸಿಗೆ ನಾವು ಯಾವ ರೀತಿ ಸೋಷಿಯಲ್ ಡಿಸ್ಟೆನ್ಸ್ 3 ಮೀಟರ್ಗೆ ಅಂತರದಲ್ಲಿ ಇಟ್ಕೊಂಡು ಮಾಡಿದ್ವಿ, ಅದೇ ಮೀಟರ್ ಅಂತರ ಮಾಡ್ಕೊಳ್ಳಿ. ಆನಂತರ ಹೆಚ್ಚುವರಿಯಾಗಿ ಮಾಸ್ಕ್ಗಳನ್ನು ನೀವು ರೆಡಿ ಕೊಡಬೇಕು. ಮಾಸ್ಕ್ಗಳು ಸಂಬಂಧಪಟ್ಟಂಗೆ ಡಿ ಎಚ್ ಓರು ರೆಡಿ ಮಾಡಿ ಕೊಡ್ತಾರೆ ಮಾಸ್ಕ್ ಸಂಬಂಧಪಟ್ಟಂಗೆ. ಅದೇ ರೀತಿ ಈ ಸ್ಯಾನಿಟೈಸರ್ ಆಫೀಸರಿ ಇದರ ಸಂಬಂಧಪಟ್ಟ ಸ್ಕೂಲಲ್ಲಿ ಆ್ಯಂಟಿ ಸ್ಯಾನಿಟೈಸರ್ ಮಾತ್ರ ಕಡ್ಡಾಯವಾಗಿ ಎರಡೆರಡು ಹ್ಯಾಂಡ್ ಸ್ಯಾನಿಟೈಸರ್ ಇಟ್ಕೊಳ್ಳಿ. ಆನಂತರ ಜೊತೆಗೆ ಥರ್ಮಲ್ ಸ್ಕ್ಯಾನರ್ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಸದಾಶಿವಪ್ಪ, ತಹಸೀಲ್ದಾರ್ ಡಾಕ್ಟರ್ ಹಂಪಣ, ಲಿಂಗ್ಸ್ಗುರು ತಹಸೀಲ್ದಾರ್ ಚಾಮರಾಜ್ ಪಾಟೀಲ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ರಾಮಕೃಷ್ಣ, ಕ್ಷೇತ್ರ ಶಿಕ್ಷಣಾಧಿಕಾರಿ ಆರ್ ಇಂದಿರಾ, ಚಂದ್ರಶೇಖರ್ ದೊಡ್ಮನಿ ಹಾಗೂ ಪರೀಕ್ಷಾ ಕೇಂದ್ರಗಳ ಮುಖ್ಯಸ್ಥರು ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಸಭೆಯಲ್ಲಿ ಇದ್ದರು.
नवोदय केंद्र विद्यालय अक्रम शुल्क संग्रहिसलागुत्तिद्दु पालक आस्ती होरेयागिदे दूर नीडिद्दरू यावुदे क्रम कैगोळ्ळदे इरुवुदरिंद पालक संकष्टक्के गुरियागिद्दु कूडले न्याय ओदगिसबेकेंदु ओत्तायिसि पालक सार्वजनिक शिक्षण इलाके पुनर्निर्देशकरिगू हागू जिल्लाधिकारिगळिगे प्रत्येक मनवि सल्लिसि ओत्तायिसिद्दारे। नवोदय केंद्रीय विद्यालय अक्रम शुल्क संग्रहिसलागुत्तिद्दु पालक आर्थिक होरेयागिदे ಈಗಾಗಲೇ ದೂರು ನೀಡಿದ್ದರೂ ಯಾವುದೇ ಕ್ರಮ ಕೈಗೊಳ್ಳದೇ ಇರುವುದರಿಂದ ಪಾಲಕರು ಸಂಕಷ್ಟಕ್ಕೆ ಗುರಿಯಾಗಿದ್ದು ಕೂಡಲೇ ನ್ಯಾಯ ಒದಗಿಸುವಂತೆ ಒತ್ತಾಯಿಸಿ ಪಾಲಕರಿಂದ ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕರು ಹಾಗೂ ಜಿಲ್ಲಾಧಿಕಾರಿಗಳಿಗೆ ಪ್ರತ್ಯೇಕ ಮನವಿ ನೀಡಿ ಒತ್ತಾಯಿಸಿದರು। ಕೊರೋನಾ ಹಿನ್ನೆಲೆಯಲ್ಲಿ ಕೇವಲ ಟ್ಯೂಷನ್ ಶುಲ್ಕ ಮಾತ್ರ ಸಂಗ್ರಹಿಸುವಂತೆ ಸೂಚಿಸಿದರು। ಕಳೆದ ವರ್ಷಕ್ಕಿಂತ ಶೇಕಡಾ 10ರಷ್ಟು ಶುಲ್ಕವನ್ನು ಹೆಚ್ಚಿಸಿ ವಸೂಲಿ ಮಾಡುತ್ತಿದೆ। ಪ್ರವೇಶ ಶುಲ್ಕ, ಪ್ರಯೋಗಾಲಯ ಶುಲ್ಕ, ವಿದ್ಯಾರ್ಥಿ ಕಲ್ಯಾಣ ಶುಲ್ಕ, ಸಾಂಸ್ಕೃತಿಕ ಚಟುವಟಿಕೆ ಶುಲ್ಕ, ಪರೀಕ್ಷಾ ಶುಲ್ಕ, ವಾರ್ಷಿಕ ದಿನಾಚರಣೆ ಶುಲ್ಕ, ಇಂಟರ್ನೆಟ್ ಶುಲ್ಕದ ಹೆಸರಿನಲ್ಲಿ ವಿದ್ಯಾರ್ಥಿಗಳಿಂದ ಸಂಗ್ರಹಿಸಲಾಗುತ್ತಿದೆ। ವಿದ್ಯಾರ್ಥಿಗಳು ಶಾಲೆಗೆ ಹೋಗದೇ ಇರುವಾಗ ಎಲ್ಲ ಶುಲ್ಕ ಭರಿಸುವಂತಾಗಿದೆ। ಅಲ್ಲದೆ ವಿಳಂಬ ಶುಲ್ಕ ಪಾವತಿಗೆ ದಂಡ ವಿಧಿಸಲು ಸೂಚಿಸಿದೆ। ಪ್ರತಿನಿತ್ಯ 100 ದಂಡ ಶುಲ್ಕವನ್ನು ವಸೂಲಿ ಆಗಸ್ಟ್ 15ರಿಂದ ಅನ್ವಯಿಸಿದೆ। ಆಗಸ್ಟ್ 25ರಿಂದ 200 ರೂಪಾಯಿ ದಂಡ ಶುಲ್ಕ ವಿಧಿಸಿ ಪಾಲಕರಿಗೆ ಸಂದೇಶ ರವಾನಿಸುತ್ತಿದೆ। ಅಲ್ಲದೆ ಪಾಲಕರ ಮೇಲೆ ಒತ್ತಡ ಹಾಕಿ ಪುಸ್ತಕ, ಶೂ, ಸಮವಸ್ತ್ರಗಳನ್ನು ಶಾಲಾ ಆವರಣದಲ್ಲಿಯೇ ಖರೀದಿಸಬೇಕೆಂಬುದು ಷರತ್ತು ವಿಧಿಸಿದೆ। ಶಾಲೆ ವಿಧಿಸಿರುವ ಶುಲ್ಕ ರಸೀದಿಗಳು, ವಾಟ್ಸ್ಆಪ್ ಸಂದೇಶಗಳು, ಶುಲ್ಕ ಭರಿಸಿದ ರಸೀದಿಗಳೊಂದಿಗೆ ಪಾಲಕರು ದೂರು ನೀಡಿದ್ದಾರೆ। ಈ ಜೊ ಕೊರೋನಾ ಬಿಮಾರಿಕ್ಕೆ ಕಾರಣ ಓದಾ ಸೆಂಟರ್ ಸ್ಕೂಲ್ ಸೇ ಬಚ್ಚೋ ಕೆ ಫೀಸ್ ಕೆ ಲಿಯೆ ಹಮ್ಕೊ ಮೆಸೇಜ್ ಆ ರಹಾ ಹೈ ಹಮ್ ಲೋಗ್ ಸ್ಕೂಲ್ ಮೇ ಜಾಕೆ ರಿಕ್ವೆಸ್ಟ್ ಲೆಟರ್ ದಿಯೆ ಥೆ ಹಮ್ ಫುಲ್ ಫೀಸ್ ಭರ್ನೆ ಕೆ ಲಿಯೆ ರೆಡಿ ಹೈ ಓನ್ಲಿ ಆಲ್ ಟ್ಯೂಷನ್ ಫೀಸ್ ಸಬ್ ದೇನೆ ಕೆ ಲಿಯೆ ರೆಡಿ ಹೈ ಬೋಲ್ ಕೆ ಮೇ ಲೆಟರ್ ದೇಖಾ ಹೈ उन्होंने हमसे वक्त मंडे सोमवार तक का वक्त पूछा था, सोमवार जाके आज बुधवार तक हो गया। और फिर DDPI का एक एचआर वाले भी आया था कि 4 तारीख तक ही लास्ट डेट है, आपको जो भी पेरेंट्स को नोटिस वगैरह देना है स्कूल के बारे में 4 तारीख के अंदर देना है बोल के आज हम 3 तारीख को DDPI ऑफिस, PO ऑफिस और DC एंड CS पे रिक्वेस्ट लेटर दे रहे हैं कि हम स्कूल को ट्यूशन फीस भरने के लिए रेडी है, जो दूसरा फीस कुछ भी हम देने के लिए रेडी है। ಪಾಲಕರುಗಳಾದ ನಬಿ, ರಸೂಲ್, ಜಿ ಗೋಪಾಲ್ ಚಂದ್, ಫಕ್ರುದ್ದೀನ್, ಎಚ್ ರಮೇಶ್, ಆದರ್ಶ್ ಮುಥಾ, ಸಚಿನ್ ಕುಲಕರ್ಣಿ, ಶ್ರೀಪಾಲ್, ರುದ್ರಪ್ಪ ಗೌಡ, ಶಿವಶರಣಪ್ಪ ಗೌಡ, ಪಿ ಬಸವರಾಜ್, ಪಿ ನಾಗರಾಜ್, ಜಿ ನರೇಶ್ ಕುಮಾರ್, ಬಲಭೀಮರಾವ್ ಕುಲಕರ್ಣಿ, ಗೋವಿಂದ್ ಜೋಶಿ, ಕರಿಬಸವ, ನರಸಿಂಹಲು, ರವಿಕುಮಾರ್ ಸೇರಿದಂತೆ ಅನೇಕ ಮಹಿಳೆಯರು ಪಾಲಕರು ಭಾಗವಹಿಸಿದರು। ಹಲವು ವರ್ಷಗಳಿಂದ ಜನರ ನಂಬಿಕೆ ಮತ್ತು ವಿಶ್ವಾಸಕ್ಕೆ ಪಾತ್ರವಾಗಿರುವ ಇಂಡಿಯನ್ ಗೋಲ್ಡ್ ಕಂಪನಿ, ನಮ್ಮಲ್ಲಿ ಯಾವುದೇ ರೀತಿಯ ಚಿನ್ನದ ಆಭರಣಗಳನ್ನು ಆನ್ಲೈನ್ ಬೆಲೆಯಲ್ಲಿ ಕೊಂಡುಕೊಳ್ಳುತ್ತೇವೆ ಮತ್ತು ತಮ್ಮ ಆಭರಣಗಳನ್ನು ಯಾವುದೇ ಬ್ಯಾಂಕಿನಲ್ಲಿ ಅಡಗಿಸಿದ್ದಲ್ಲಿ ಆ ಆಭರಣಗಳನ್ನು ಬಿಡಿಸಿ ಕೊಂಡುಕೊಳ್ಳುತ್ತೇವೆ। ಇಂದೆ ಸಂಪರ್ಕಿಸಿ ಇಂಡಿಯನ್ ಗೋಲ್ಡ್ ಕಂಪನಿ, ಸರಾಫ್ ಬಜಾರ್, ನೇತಾಜಿ ರೋಡ್, ರಾಯಚೂರ್। ಮೊಬೈಲ್ ನಂಬರ್ 9242830580। ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್। We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, supreme sofa set, doco style furnitures, Sri steel furnitures. For more details, please contact Bharat Furniture, CPS Complex, opposite Shiva Mandir, Patel Road, Raichur. Mobile number 9880240095, 9880240956, 8892589596. ಶ್ರೀ ಜ್ಞಾನಗಂಗಾ ಪಿಯುಸಿ ಮತ್ತು ಡಿಗ್ರಿ ಕಾಲೇಜ್, ನಮ್ಮ ಕಾಲೇಜಿನ ಕೀರ್ತಿ ತಂದ ಪಿಯುಸಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಹೃದಯಪೂರ್ವಕ ಅಭಿನಂದನೆಗಳು। SSLC ಫಸ್ಟ್ ಬ್ಯಾಚ್ 100% ರಿಸಲ್ಟ್, ಕಾಂಗ್ರ್ಯಾಚುಲೇಷನ್ ಟು ಅವರ್ ಬ್ರಿಲಿಯಂಟ್ ಸ್ಟೂಡೆಂಟ್ಸ್। ಅಡ್ಮಿಷನ್ಸ್ ಆರ್ ಓಪನ್ ಫಾರ್ 8th, 9th, 10th ಕ್ಲಾಸಸ್। ಶ್ರೀ ಜ್ಞಾನಗಂಗಾ ಪ್ರಿ ಪ್ರೈಮರಿ, ಪ್ರೈಮರಿ ಅಂಡ್ ಹೈಸ್ಕೂಲ್, ಇಂಗ್ಲಿಷ್ ಮೀಡಿಯಂ।
Admissions are open. No fashion, no donation. We believe only in quality education. Faculty, syllabus and activity based education, computer lab, smart classes, digital rooms, well-trained and talented teaching faculty. ಇತರೆ ಶಾಲೆಗಳಿಂದ ಎಂಟನೇ ತರಗತಿಗೆ ಪ್ರವೇಶ ಪಡೆಯುವ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಶೇಕಡಾ 85%ಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಡೊನೇಷನ್ ಇಲ್ಲದೆ ಪ್ರವೇಶ ನೀಡಲಾಗುವುದು. ವಿದ್ಯಾರ್ಥಿಗಳಲ್ಲಿರುವ ಪ್ರತಿಭೆಗೆ ಮತ್ತು ಪ್ರತಿಭಾವಂತರಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗುವುದು. Visit Sri Gnana Ganga High School, NGO Colony, Raichur. Mobile 9916941389. ಜ್ಞಾನಭಾರತಿ ಪದವಿ ಮಹಾವಿದ್ಯಾಲಯ ಬಿಎ ಮತ್ತು ಬಿಕಾಂ ಕೋರ್ಸ್ಗಳಿಗಾಗಿ ಪ್ರವೇಶಗಳು ಪ್ರಾರಂಭವಾಗಿವೆ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ಬಿಎ ಮತ್ತು ಬಿಕಾಂ. ನಮ್ಮ ಕಾಲೇಜಿನ ವಿಶೇಷತೆಗಳು ಸುಸಜ್ಜಿತವಾದ ತರಗತಿ ಕೊಠಡಿಗಳು ಮತ್ತು ಅತ್ಯುನ್ನತ ಶೈಕ್ಷಣಿಕ ಗುಣಮಟ್ಟ. ಅನುಭವವುಳ್ಳ ಉಪನ್ಯಾಸಕ ವೃಂದ. ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ವಿಶೇಷ ಆದ್ಯತೆ. ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್, ಉಚಿತ ಸ್ಪೋಕನ್ ಇಂಗ್ಲಿಷ್ ಮತ್ತು ಕಂಪ್ಯೂಟರ್ ತರಬೇತಿ ಹಾಗೂ ಗ್ರಂಥಾಲಯ ಸೌಲಭ್ಯ. ವಿಶೇಷ ಸೂಚನೆ: ಪಿಯುಸಿ ಆರ್ಟ್ಸ್ ಮತ್ತು ಕಾಮರ್ಸ್ನಲ್ಲಿ ಪ್ರಥಮ ವರ್ಷ ಅಥವಾ ದ್ವಿತೀಯ ವರ್ಷದಲ್ಲಿ ಕಲಿಯುತ್ತಿರುವ ವಿದ್ಯಾರ್ಥಿಗಳಿಗೆ ಹಾಗೂ ದ್ವಿತೀಯ ವರ್ಷ ಪಿಯುಸಿಯಲ್ಲಿ ಫೇಲ್ ಆದ ಆರ್ಟ್ಸ್ ಮತ್ತು ಕಾಮರ್ಸ್ ಕನ್ನಡ ಇಂಗ್ಲಿಷ್ ಮಾಧ್ಯಮ ವಿದ್ಯಾರ್ಥಿಗಳಿಗೆ ವಿಶೇಷ ಅನುಭವವುಳ್ಳ ಉಪನ್ಯಾಸಕರಿಂದ ಪ್ರತಿ ಫೇಲಾದ ವಿಷಯದ ಮೇಲೆ ಟ್ಯೂಷನ್ ಕ್ಲಾಸ್ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿಳಾಸ: ಮೊದಲನೇ ಮಹಡಿ, ಅತಿಥಿ ಹೋಟೆಲ್ ಎದುರುಗಡೆ, ಐಬಿ ರಸ್ತೆ, ರಾಯಚೂರು. ಮೊಬೈಲ್ ನಂಬರ್ 9986453546, 8660336100. ಶ್ರೀ ಕೃಷ್ಣ ಅಕಾಡೆಮಿ ಪಿಯು ಕಾಲೇಜ್, ಓನ್ಲಿ ಸಕ್ಸಸ್, ನಥಿಂಗ್ ಇಲ್ಸ್. Our own customized web based online education app for streaming learning. COVID-19 infections combat ready campus. Admissions open for 2020-21. Courses offered: PUC Science, PCMB, PC, MCS, PUC Commerce, EBAS, EBACS. Repeated long term courses for NEET, IIT, PCMB. ಕಾಲೇಜಿನ ಚಟುವಟಿಕೆಗಳ ವಿವರ, ವಿದ್ಯಾರ್ಥಿಗಳಿಗೆ ನುರಿತ ಉಪನ್ಯಾಸಕರಿಂದ ಬೋಧನೆ, ವಿದ್ಯಾರ್ಥಿಗಳು ತಮ್ಮ ಕೌಶಲ್ಯವನ್ನು ರೂಪಿಸಿಕೊಳ್ಳಲು ಕ್ಲಾಸ್ನಲ್ಲಿ ಸೆಮಿನಾರ್ ನಡೆಸಲಾಗುವುದು. ವಿದ್ಯಾರ್ಥಿಗಳಿಗೆ ಸಾಮಾನ್ಯ ಬೋಧನೆ ಜೊತೆಗೆ ನೀಟ್, ಐಐಟಿ ತರಬೇತಿ ನೀಡಲಾಗುತ್ತದೆ. ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸುವುದೇ ಶ್ರೀಕೃಷ್ಣ ಅಕಾಡೆಮಿಯ ಮುಖ್ಯ ಉದ್ದೇಶವಾಗಿದೆ. ಅನುಭವವುಳ್ಳ ಉಪನ್ಯಾಸಕರ ವೃಂದ, ಕಾಲೇಜಿನ ಕ್ಯಾಂಪಸ್ನಲ್ಲಿ ಪ್ರಶಾಂತವಾದ ವಾತಾವರಣ, ವಿಶಾಲವಾದ ತರಗತಿ ಕೊಠಡಿಗಳು. ವಿಸಿಟ್ ಶ್ರೀ ಕೃಷ್ಣ ಅಕಾಡೆಮಿ ಪಿ ಯು ಕಾಲೇಜ್, ಏಕ್ಲಾಸ್ಪುರ್ ರೋಡ್, ಬಸವೇಶ್ವರ ನಗರ್, ರಾಯಚೂರ್. ಮೊಬೈಲ್ 9632114292. ಜಸ್ಟಿಸ್ ಡಾಕ್ಟರ್ ಶಿವರಾಜ್ ವಿ ಪಾಟೀಲ್ ಅವರ ಆಶೀರ್ವಾದ ಹಾಗೂ ಮಾರ್ಗದರ್ಶನದೊಂದಿಗೆ ರಾಯಚೂರಿಗೆ ಸತತ 4 ವರ್ಷದಿಂದ ನೀಟ್, ಜೆಡಬ್ಲ್ಯೂ ಮತ್ತು 2020 ದ್ವಿತೀಯ ಪಿಯು ಪರೀಕ್ಷೆಯಲ್ಲಿ ಪ್ರಥಮ ರ್ಯಾಂಕ್ ಪಡೆದ ಜಸ್ಟಿಸ್ ಶಿವರಾಜ್ ಪಾಟೀಲ್ ಕಾಲೇಜಿನಲ್ಲಿ ಪ್ರವೇಶಗಳು ಪ್ರಾರಂಭ. ನುರಿತ ಉಪನ್ಯಾಸಕರಿಂದ ನೀಟ್, ಜೆಇಇ ಮತ್ತು ಇ ಸರ್ವಜ್ಞ ಆಪ್ ಮೂಲಕ ಸರ್ವಜ್ಞ ಡಿಜಿಟಲ್ ಕ್ಲಾಸಸ್. ಪಿಯುಸಿ ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಗೆ ಯಶಸ್ವಿ 100 ದಿನ ಪೂರೈಸಿದ ಸರ್ವಜ್ಞ ಡಿಜಿಟಲ್ ಕ್ಲಾಸಸ್. ಡಿಜಿಟಲ್ ಕ್ಲಾಸಸ್ಗಳಿಗೆ ಮೇಲ್ಪಂಕ್ತಿ ಹಾಕಿದ ಜಸ್ಟಿಸ್ ಶಿವರಾಜ್ ಪಾಟೀಲ್ ಕಾಲೇಜ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9980782030 ಹಾಗೂ 7483831320. ಕಲಿಯಲು 100 ಕೋರ್ಸ್, ಸರ್ಕಾರಿ ನೌಕರಿಗಾಗಿ ಒಂದೇ ಕೋರ್ಸ್, ಪ್ಯಾರಾಮೆಡಿಕಲ್ ಅಥವಾ ನರ್ಸಿಂಗ್ ಕೋರ್ಸ್ಗಳು. 2020-21 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. ಕಳೆದ 14 ವರ್ಷಗಳಿಂದ 100 ವಿದ್ಯಾರ್ಥಿಗಳು ಸರ್ಕಾರಿ ನೌಕರಿಗೆ ಆಯ್ಕೆಯಾಗಿದ್ದಾರೆ. ಸರ್ಕಾರಿ ನೌಕರಿಗೆ ಆಯ್ಕೆಯಾದ ನಮ್ಮ ಹೆಮ್ಮೆಯ 100 ವಿದ್ಯಾರ್ಥಿಗಳು. ಆರೋಗ್ಯ ರಕ್ಷಣೆಗಾಗಿ ಸರ್ಕಾರಿ ಸೇವೆಗೆ ಆಯ್ಕೆಯಾದ ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿಯರು. SKES ಪ್ಯಾರಾಮೆಡಿಕಲ್ ಅಂಡ್ ನರ್ಸಿಂಗ್ ಕಾಲೇಜ್, 100ಕ್ಕೆ 100 ಜಾಬ್ ಗ್ಯಾರಂಟಿ ಕೋರ್ಸ್ಗಳು. DMLT, ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬ್ ಟೆಕ್ನಿಷಿಯನ್, DHI, ಡಿಪ್ಲೊಮಾ ಇನ್ ಹೆಲ್ತ್ ಇನ್ಸ್ಪೆಕ್ಟರ್ ಕೋರ್ಸ್, DOTT, ಡಿಪ್ಲೊಮಾ ಇನ್ ಆಪರೇಷನ್ ಥಿಯೇಟರ್,
ಟೆಕ್ನಾಲಜಿ, ಡಿಡಿಟಿ ಡಿಪ್ಲೊಮಾ ಇನ್ ಡಯಾಲಿಸಿಸ್ ಟೆಕ್ನಾಲಜಿ, ಡಿಎಂಐಟಿ ಡಿಪ್ಲೊಮಾ ಇನ್ ಮೆಡಿಕಲ್ ಇಮೇಜಿಂಗ್ ಟೆಕ್ನಾಲಜಿ, ಸಿಟಿ ಸ್ಕ್ಯಾನ್, ಎಂಆರ್ಐ, ಎಕ್ಸ್ರೇ, ಯುಎಸ್ಜಿ, ಡಿಎಕ್ಸ್ಎ ಸ್ಕ್ಯಾನ್ ಎಕ್ಸೆಟ್ರಾ. ಎಸ್ಎಸ್ಎಲ್ಸಿ ಪಿಯುಸಿ ಪಾಸಾದ ಒಬಿಸಿ ಎಸ್ಸಿ ಎಸ್ಟಿ ಮೈನಾರಿಟಿ ವಿದ್ಯಾರ್ಥಿಗಳಿಗೆ ಪ್ಯಾರಾಮೆಡಿಕಲ್ ಕೋರ್ಸ್ ಪ್ರವೇಶ ಪಡೆಯಲು ಸುವರ್ಣ ಅವಕಾಶ. ಕೋರ್ಸ್ ಮುಗಿದ ನಂತರ ತಕ್ಷಣ ಉದ್ಯೋಗ ದೊರೆಯುತ್ತದೆ. ಕೋರ್ಸ್ಗಳು ಡಿಎಂಎಲ್ಟಿ ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬ್ ಟೆಕ್ನಿಷಿಯನ್ ಕೋರ್ಸ್, ಡಿಒಟಿಟಿ ಡಿಪ್ಲೊಮಾ ಇನ್ ಆಪರೇಷನ್ ಥಿಯೇಟರ್ ಟೆಕ್ನಿಷಿಯನ್, ಡಿಎಂಎಕ್ಸ್ಟಿ ಡಿಪ್ಲೊಮಾ ಇನ್ ಎಕ್ಸ್ರೇ ಟೆಕ್ನಿಷಿಯನ್ ಕೋರ್ಸಸ್, ಡಿಎಚ್ಐ ಡಿಪ್ಲೊಮಾ ಇನ್ ಹೆಲ್ತ್ ಇನ್ಸ್ಪೆಕ್ಟರ್, ಡಿಎಂಆರ್ಟಿ ಡಿಪ್ಲೊಮಾ ಇನ್ ಮೆಡಿಕಲ್ ರೆಕಾರ್ಡ್ಸ್ ಟೆಕ್ನಾಲಜಿ, ಡಿಪ್ಲೊಮಾ ಇನ್ ಆಪ್ಟಮಾಲಜಿ ಟೆಕ್ನಿಷಿಯನ್, ಡಿಒಟಿ ಡಿಪ್ಲೊಮಾ ಇನ್ ಡಯಾಲಿಸಿಸ್ ಟೆಕ್ನಾಲಜಿ. ಜಿಎನ್ಎಂ ಮತ್ತು ಬಿಎಸ್ಸಿ ನರ್ಸಿಂಗ್ ಕೋರ್ಸ್ಗಳಿಗೆ 2020-21 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. ಹಿಂದೆ ಸಂಪರ್ಕಿಸಿ ಎಸ್ಕೆಇಎಸ್ ಪ್ಯಾರಾಮೆಡಿಕಲ್ ಅಂಡ್ ನರ್ಸಿಂಗ್ ಕಾಲೇಜ್, ಎಸ್ಬಿಐ ಬ್ಯಾಂಕ್ ಮೇಲ್ಗಡೆ, ಸ್ಟೇಷನ್ ರಸ್ತೆ, ರಾಯಚೂರು. ಮೊಬೈಲ್ 9945311704. ಸ್ವಾಗತ. ಖಾಸಗಿ ಶಾಲೆಗಳಲ್ಲಿ ದುಬಾರಿ ಶುಲ್ಕ ವಸೂಲಾತಿ ಪಡೆಯುತ್ತಿದ್ದು ಕೂಡಲೇ ಇದಕ್ಕೆ ಕಡಿವಾಣ ಹಾಕಿ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ಕ್ರಾಂತಿಯೋಗಿ ಶ್ರೀ ಬಸವೇಶ್ವರ ಸೇವಾ ಸಂಘದ ಮುಖಂಡರು ಜಿಲ್ಲಾಧಿಕಾರಿಗಳು ಮನವಿ ಸಲ್ಲಿಸಿ ಒತ್ತಾಯಿಸಿದರು. ಖಾಸಗಿ ಶಾಲೆಗಳಲ್ಲಿ ದುಬಾರಿ ಶುಲ್ಕ ವಸೂಲಾತಿ ನಡೆಯುತ್ತಿದ್ದು ಕೂಡಲೇ ಇದಕ್ಕೆ ಕಡಿವಾಣ ಹಾಕಿ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ಕ್ರಾಂತಿಯೋಗಿ ಶ್ರೀ ಬಸವೇಶ್ವರ ಸೇವಾ ಸಂಘದ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು. ಖಾಸಗಿ ಶಾಲೆಯ ಆಡಳಿತ ಮಂಡಳಿಗಳು ಪೋಷಕರಿಗೆ ಮೊಬೈಲ್ ಮೂಲಕ ಕರೆ ಮಾಡಿ ಪೀಡಿಸುತ್ತಾ ಮಾನಸಿಕ ಕಿರುಕುಳ ನೀಡುತ್ತಿದ್ದಾರೆ ಎಂದು ದೂರಿದರು. ಲಾಕ್ಡೌನ್ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಹಾಗೂ ಶಿಕ್ಷಣ ಸಚಿವರು ವಿದ್ಯಾರ್ಥಿಗಳ ಪೋಷಕರಲ್ಲಿ ಹಣ ಕೇಳಬಾರದು ಎಂದು ಆದೇಶ ಹೊರಡಿಸಿದ್ದರು. ಆದರೆ ಸರ್ಕಾರದ ಆದೇಶವನ್ನು ಗಾಳಿಗೆ ತೂರಿ ಮನ ಬಂದಂತೆ ಹಣವನ್ನು ವಸೂಲಿ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಜಿಲ್ಲಾಡಳಿತಕ್ಕೆ ಹಾಗೂ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮತ್ತು ಶಿಕ್ಷಣಾಧಿಕಾರಿಗಳಿಗೆ ಸಾಕಷ್ಟು ಬಾರಿ ಮನವಿ ಮಾಡಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ದೂರಿದರು. ವಿದ್ಯಾರ್ಥಿಗಳು ಎಷ್ಟು ಫೀಸ್ ಕಟ್ಟುತ್ತಾರೋ ಅದಕ್ಕೆ 15% ಜಾಸ್ತಿ ವಸೂಲಿ ಮಾಡುತ್ತಿದ್ದಾರೆ. ಇದಕ್ಕೆ ಕಡಿವಾಣ ಹಾಕಬೇಕು ಎಂದು ಒತ್ತಾಯಿಸಿದರು. ಶಿಕ್ಷಣ ಇಲಾಖೆ ಸುತ್ತೋಲೆ ಪ್ರಕಾರ ವಸೂಲಿ ದಂಧೆ ಹೇಳದೆ ಕೆಲ ಶಾಲೆಗಳಿಗೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಿ ಎಂದು ಕಾನೂನಿನ ಚೌಕಟ್ಟಿನಲ್ಲಿ ತಪ್ಪು ಮಾಡಿದವರಿಗೆ ಶಿಕ್ಷೆ ವಿಧಿಸುವ ಸಂದರ್ಭ ಬಂದಿದೆ. ಸ್ಟೇಟ್ ಸಿಲೆಬಸ್ನಲ್ಲಿ 6 ವಿಷಯಗಳು ಇದ್ದು ಸಿಬಿಎಸ್ನಲ್ಲಿ 5 ವಿಷಯಗಳು ನಿಯಮಗಳನ್ನು ಗಾಳಿಗೆ ತೂರಿದ್ದು ಪುಸ್ತಕಗಳ ಹೆಚ್ಚುವರಿ ನಿಲ್ಲಿಸಬೇಕೆಂದು ಆಗ್ರಹಿಸಿದರು. ಜಿಲ್ಲೆಯಲ್ಲಿ ಖಾಸಗಿ ಶಾಲೆಗಳು ಬೋಧನಾ ಶುಲ್ಕವನ್ನು ಸಂಪೂರ್ಣ ಕಟ್ಟಿ ಎಂದು ಹೇಳುತ್ತಿದ್ದಾರೆ. ನಾವು ಅದನ್ನು ವಿರೋಧಿಸಿ ಪ್ರತಿಭಟನೆ ಮಾಡಕತ್ತೀವಿ. ಒಂದು 3-4 ದಿನದಿಂದ ಪ್ರತಿಭಟನೆ ಕಂಟಿನ್ಯೂ ಆಗಿ ಮಾಡ್ತಾ ಇದ್ದೀವಿ. ಮನವಿ ಪತ್ರಗಳನ್ನು ಕೊಡ್ತಾ ಇದ್ದೀವಿ. ಜಿಲ್ಲಾ ದಂಡಾಧಿಕಾರಿಗಳು ಏನು ಹೇಳ್ತಾ ಇದ್ದಾರೆ, ನಾನು DDP ಅವರಿಗೆ ಆದೇಶನ ಹೊರಡಿಸಿದ್ದೀನಿ, ಅವ್ರು ನನಗೆ ಫೈಲ್ ಮಾಡಿ ತಂದುಕೊಡ್ಬೇಕು, ನಾವು ಸರ್ವೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸ್ಕೂಲ್ಗಳಿಗೆ. ಆದರೆ ನಾವು ಹೇಳೋದು ಒಂದೇ, ರಾಯಚೂರು ಜಿಲ್ಲೆಯಲ್ಲಿ ಸಂಪೂರ್ಣ ವಿದ್ಯಾರ್ಥಿಗಳ ಭವಿಷ್ಯ ಅಡಗಿದೆ ವಿದ್ಯಾ ಸಂಸ್ಥೆಯಲ್ಲಿ. ಇವರು ಜಾಸ್ತಿ ಫೀಸ್ ಕೇಳೋದ್ರಲ್ಲಿಂದ ಪ್ರತಿ ವರ್ಷನೂ ಈ ತೊಂದರೆಗಳಾಗ್ತಾ ಇದೆ. ಲಾಕ್ಡೌನಲ್ಲಿ ಭಾಳ ಕಷ್ಟದಿಂದ ಜೀವನಗಳು ನಡೀತಾ ಇದೆ. ಅರ್ಧ ಫೀಸ್ ಕಟ್ಟಲಿಕ್ಕೆ ಪೇರೆಂಟ್ಸ್ ತಯಾರಾಗಿದ್ದಾರೆ. ಅರ್ಧ ಫೀಸ್ ಕಟ್ಟಿಸ್ಕೊಳ್ಳದೇ ಹೆಚ್ಚಿನ ಶುಲ್ಕವನ್ನು ಕಟ್ಟ್ರಿ ಅಂತ ಹೇಳೋದಕ್ಕೋಸ್ಕರ ನಾವಿವತ್ತು ಹೋರಾಟಕ್ಕೆ ಅನಿವಾರ್ಯದಿಂದ ಇಳಿಬೇಕಾದಂಥ ಪರಿಸ್ಥಿತಿ ಬಂದಿದೆ. ಅದೇ ರೀತಿಯಲ್ಲಿನೇ ಎಲ್ಲ ವಿವಿಧ ರಾಜ್ಯಗಳಲ್ಲಿ ಡೇರಾ ಕಮಿಟಿ ರಚನೆ ಆಗಿದೆ. ಈಗ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಡೇರಾ ಕಮಿಟಿ ರಚನೆ ಮಾಡಬೇಕು. ಜಿಲ್ಲಾ ದಂಡಾಧಿಕಾರಿಗಳು ಮುಖ್ಯಸ್ಥರಾಗಿರ್ತಾರೆ ಎಲ್ಲ ಖಾಸಗಿ ಶಾಲೆಗಳಿಗೆ. ಪ್ರತಿ ವರ್ಷನೂ ಪಾಲಕರು ಮತ್ತು ವಿದ್ಯಾರ್ಥಿಗಳ ಪಾಲಕರು ಹಾಗೂ DDPI ಹಾಗೂ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಪ್ರತಿಯೊಂದು ಡೇರಾ ಕಮಿಟಿಯನ್ನು ರಚನೆ ಮಾಡಿ ಅಲ್ಲಿ ಸಭೆಯಲ್ಲಿ ಎಲ್ಲರ ಜೊತೆಯಲ್ಲಿ ಚರ್ಚೆ ಮಾಡಿ ತೀರ್ಮಾನ ತಗೊಳ್ಳೋದ್ರಲ್ಲಿಂದ ಮುಂದಿನ ದಿನಗಳಲ್ಲಿ ರಾಯಚೂರು ಜಿಲ್ಲೆಯ ಜನತೆ ವಿದ್ಯಾರ್ಥಿಗಳಿಗೆ ಒಳಿತಿಗಾಗಿ ನಾವು ಡೇರಾ ಕಮಿಟಿ ಮಾಡೋದಲ್ಲಿ ಅಧಿಕಾರಿಗಳು ವಿಳಂಬ ಮಾಡಿದರೆ ನಾವು 7ನೇ ತಾರೀಕಿಗೆ ಉಪವಾಸ ಸತ್ಯಾಗ್ರಹವನ್ನು ಕುಂದಿರ್ತಾ ಇದ್ದೀವಿ. ರಾಯಚೂರು ಜಿಲ್ಲೆಯ ವಿದ್ಯಾರ್ಥಿಗಳ ಭವಿಷ್ಯತ್ಗಾಗಿ ಈ ಅವರ ಒಂದು ಎಜುಕೇಷನ್ಗೆ ಉಳಿವಿಗಾಗಿ ನಮ್ಮ ಹೋರಾಟವನ್ನು 7ನೇ ತಾರೀಕು ದಿನ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಂಡು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಕೆ ರಾಜೇಶ್ ಕುಮಾರ್, ರಾಮಲಿಂಗ, ಶಂಕರ್, ಇಮ್ರಾನ್ ಖಾನ್, ರಮೇಶ್, ಚಂದ್ರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಜಿಲ್ಲೆಯಲ್ಲಿ 160 ಜನರಲ್ಲಿ ಕೊರೋನಾ ಸೋಂಕು ಪತ್ತೆಯಾಗಿದೆ. ರಾಯಚೂರು 79, ಮಾನ್ವಿ 29, ಸಿಂಧೂರು 37, ದೇವದುರ್ಗ 39, ಲಿಮ್ಸ್ಕೂರು 40 ಜನರಿಗೆ ಸೋಂಕು ಪತ್ತೆಯಾಗಿದೆ. ಜಿಲ್ಲೆಯಲ್ಲಿ 160 ಜನರಲ್ಲಿ ಕೊರೋನಾ ಸೋಂಕು ಪತ್ತೆಯಾಗಿದೆ. ರಾಯಚೂರು 79, ಮಾನವಿ 29, ಸಿಂಧನೂರು 37, ದೇವದುರ್ಗ 39, ಲಿಂಗ್ಸ್ಕೂರಿನಲ್ಲಿ 40 ಜನರಿಗೆ ಸೋಂಕು ಪತ್ತೆಯಾಗಿದೆ. 1546 ಜನರ ಪರೀಕ್ಷೆ ಮಾಡಲಾಗಿದ್ದು 1386 ಜನರಲ್ಲಿ ಸೋಂಕು ಪತ್ತೆಯಾಗಿಲ್ಲ. 160 ಜನರಲ್ಲಿ ಸೋಂಕು ಪತ್ತೆಯಾಗಿದೆ.
ಸೆಪ್ಟೆಂಬರ್ 7ರಂದು ದ್ವಿತೀಯ ಪಿಯುಸಿ ಪೂರಕ ಪರೀಕ್ಷೆ ನಡೆಯುವ ಕೇಂದ್ರಗಳ ಸುತ್ತಮುತ್ತಲಿನ ದಂಡ ಪ್ರಕ್ರಿಯೆ ಸಹಿತ ಕಲಂ 144ರಂದುವೆ ನಿಷೇಧಾಜ್ಞೆ ಜಾರಿಗೊಳಿಸಿ ಜಿಲ್ಲಾಧಿಕಾರಿ ವೆಂಕಟೇಶ್ ಕುಮಾರ್ ಅವರು ಆದೇಶ ಹೊರಡಿಸಿದ್ದಾರೆ. ಸೆಪ್ಟೆಂಬರ್ 7ರಿಂದ ದ್ವಿತೀಯ ಪಿಯುಸಿ ಪೂರಕ ಪರೀಕ್ಷೆ ನಡೆಯುವ ಕೇಂದ್ರಗಳ ಸುತ್ತಮುತ್ತಲು ದಂಡ ಪ್ರಕ್ರಿಯೆ ಸಂಹಿತೆ ಕಲಂ 144ರನ್ವಯ ನಿಷೇಧಾಜ್ಞೆ ಜಾರಿಗೊಳಿಸಿ ಜಿಲ್ಲಾಧಿಕಾರಿ ಆರ್ ವೆಂಕಟೇಶ್ ಕುಮಾರ್ ಅವರು ಆದೇಶಿಸಿದ್ದಾರೆ. ದಂಡ ಪ್ರಕ್ರಿಯೆ ಸಂಹಿತೆ 1973ರ ಕಲಂ 144ರ ಅನ್ವಯ ಪರೀಕ್ಷಾ ಕೇಂದ್ರಗಳ ಸುತ್ತಮುತ್ತಲು 200 ಮೀಟರ್ ಪ್ರದೇಶವನ್ನು ನಿಷೇಧಿತ ಪ್ರದೇಶವೆಂದು ಘೋಷಿಸಲಾಗಿದೆ. ಪರೀಕ್ಷಾ ಕೇಂದ್ರಗಳಿಗೆ ನಿಯೋಜಿಸಿದ ಸಿಬ್ಬಂದಿಗಳು ಪರೀಕ್ಷಾರ್ಥಿಗಳು ಹೊರತುಪಡಿಸಿ ಯಾರು ನಿಷೇಧಿತ ಪ್ರದೇಶವನ್ನು ಪ್ರವೇಶಿಸಬಾರದು. ಪರೀಕ್ಷಾ ಕೇಂದ್ರಗಳಲ್ಲಿ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಹಾಗೂ ವಿದ್ಯಾರ್ಥಿಗಳು ಮೊಬೈಲ್ ಫೋನ್ ತರುವುದನ್ನು ನಿಷೇಧಿಸಿದೆ. ಪರೀಕ್ಷಾ ಕೇಂದ್ರಗಳ ಸುತ್ತ ಎಲ್ಲಾ ಜೆರಾಕ್ಸ್ ಅಂಗಡಿಗಳು ಮತ್ತು ಸೈಬರ್ ಕ್ಯಾಫೆಗಳನ್ನು ಮುಚ್ಚುವಂತೆ ಆದೇಶಿಸಿ ಜಿಲ್ಲಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇಸ್ಪೆಟ್ ಜೂಜಾಟದಲ್ಲಿ ಭಾಗಿಯಾಗಿ ಪೊಲೀಸ್ ಕೈಗೆ ಸಿಕ್ಕಿದ್ದ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘ ಜಿಲ್ಲಾಧ್ಯಕ್ಷ ಹಾಗೂ ಏಗ್ನೂರು ದಂಡ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕ ವಿರೋದ್ರಪ್ಪ ಇವರನ್ನು ಸೇವೆಯಿಂದ ಅಮಾನತುಗೊಳಿಸಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕರು ಬಿಎಚ್ ಗೋನರ್ ಆದೇಶಿಸಿದ್ದಾರೆ. ಇಸ್ಪಿಟ್ ಜೂಜಾಟದಲ್ಲಿ ಭಾಗಿಯಾಗಿ ಪೊಲೀಸರ ಕೈಗೆ ಸಿಲುಕಿದ್ದ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ಹಾಗೂ ಏಗ್ನೂರು ದಂಡ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಸಹ ಶಿಕ್ಷಕ ವೀರಭದ್ರಪ್ಪ ಇವರನ್ನು ಸೇವೆಯಿಂದ ಅಮಾನತುಗೊಳಿಸಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಬಿಎಚ್ ಗೋನಾಡ್ ಆದೇಶಿಸಿದ್ದಾರೆ. ನಗರದ ಸರ್ಕಾರಿ ನೌಕರರ ಸಂಘದ ಮನೋರಂಜನಾ ಕೇಂದ್ರದಲ್ಲಿ ಆಗಸ್ಟ್ 30ರಂದು ಇಸ್ಪಿಟ್ ಜೂಜಾಟ ಮಾಡುತ್ತಿದ್ದಾಗ ಪಶ್ಚಿಮ ಠಾಣೆಯ ಪೊಲೀಸರು ದಾಳಿ ನಡೆಸಿ ವೀರಭದ್ರಪ್ಪ ಸೇರಿದಂತೆ 12 ಜನರನ್ನು ಬಂಧಿಸಿ ನಗದು 23,730 ರೂಪಾಯಿ ವಶಪಡಿಸಿಕೊಂಡಿರುವ ದೂರು ದಾಖಲಾಗಿತ್ತು. ಕೊರೋನಾ ಹಿನ್ನೆಲೆಯಲ್ಲಿ ನಿಷೇಧವಿದ್ದರೂ ಗುಂಪಾಗಿ ಕುಳಿತು ಜೂಜಾಟದಲ್ಲಿ ಭಾಗಿಯಾಗಿರುವ ಕುರಿತು ಕೇಸ್ ದಾಖಲಾಗಿದೆ. ಮಕ್ಕಳು ಹಾಗೂ ಶಿಕ್ಷಕರಿಗೆ ಮಾದರಿಯಾಗಬೇಕಿದ್ದ ಶಿಕ್ಷಕ ವೃತ್ತಿಯನ್ನು ದುರುಪಯೋಗಪಡಿಸಿಕೊಂಡಿದ್ದು ಕರ್ನಾಟಕ ನಾಗರಿಕ ಸೇವಾ ನಿಯಮ ಉಲ್ಲಂಘಿಸಿ ಕರ್ತವ್ಯ ಲೋಪ ಎಸಗಿದ ಆರೋಪದ ಮೇಲೆ ಸೇವೆಯಿಂದ ಅಮಾನತುಗೊಳಿಸಿ ಆದೇಶಿಸಿದ್ದಾರೆ. ನಗರದ ಗಾಜಗರ್ಪೇಟೆ ನಿವಾಸಿ ಮುಂಗ್ಲಿ ವಾಮನ್ ಆಚಾರ್ 61 ವರ್ಷ ಇಂದು ಬೆಳಿಗ್ಗೆ ಸ್ವಗೃಹದಲ್ಲಿ ನಿಧನರಾಗಿದ್ದಾರೆ. ಪತ್ನಿ ಓರ್ವ ಪುತ್ರ ಸೇರಿದಂತೆ ಅಪಾರ ಬಂಧು ಬಳಗವನ್ನು ಬಿಟ್ಟು ಅಗಲಿದ್ದಾರೆ. ಸುಮಾರು ವರ್ಷದಿಂದ ವೈದಿಕ ವೃತ್ತಿಯಲ್ಲಿ ಹೆಸರು ಮಾಡಿದ್ದ ಮುಂಗ್ಲಿ ವಾಮನ ಆಚಾರ್ಯ ಬ್ರಾಹ್ಮಣ ಸಮಾಜ ಏಳ್ಗೆಗಾಗಿ ಶ್ರಮಿಸಿದವರು. ಮೃತರ ನಿಧನಕ್ಕೆ ಬ್ರಾಹ್ಮಣ ಸಮಾಜ ಹಾಗೂ ಗಾಜಗರ್ಪೇಟೆಯ ಮಾರುತಿ ಭಜನಾ ಮಂಡಳಿ ಈಶ್ವರ ಭಜನಾ ಮಂಡಳಿ ಸದಸ್ಯರು ಸಂತಾಪ ಸೂಚಿಸಿದ್ದಾರೆ. ಮಾನವಿ ಪುರಸಭೆ ಮುಖ್ಯಾಧಿಕಾರಿ ವೆಂಕಟೇಶ್ 54 ಹೃದಯಾಘಾತದಿಂದ ನಿಧನ ಹೊಂದಿದ್ದಾರೆ. ಮಾನವಿ ಪುರಸಭೆ ಮುಖ್ಯಾಧಿಕಾರಿ ವೆಂಕಟೇಶ್ 54 ವರ್ಷ ಹೃದಯಾಘಾತದಿಂದ ನಿಧನ ಹೊಂದಿದ್ದಾರೆ. ಕೆಲವು ತಿಂಗಳ ಕಾಲ ಅನಾರೋಗ್ಯ ಒಳಗಾಗಿದ್ದರು. ಕಿಡ್ನಿ ವೈಫಲ್ಯ, ಬಿಪಿ ಇನ್ನಿತರ ಕಾಯಿಲೆಗಳು ಇತ್ತು. ಆಗಸ್ಟ್ 6ರಂದು ಕೊರೋನಾ ಪಾಸಿಟಿವ್ ಪತ್ತೆ ಹಿನ್ನೆಲೆಯಲ್ಲಿ ಶಿವಮ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ಹೈದರಾಬಾದ್ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಗುಣಮುಖರಾಗಿ ರಾಯಚೂರಿಗೆ ವಾಪಸ್ಸಾಗಿದ್ದರು. ಇಂದು ಬೆಳಗಿನ ಜಾವ ಹೃದಯಾಘಾತದಿಂದ ನಿಧನ ಹೊಂದಿದ್ದಾರೆ ಎಂದು ತಿಳಿದುಬಂದಿದೆ. ವೆಂಕಟೇಶ್ ಅವರು 2011ರಲ್ಲಿ ಮಾನ್ವಿ ಪುರಸಭೆ ಮುಖ್ಯಾಧಿಕಾರಿಯಾಗಿ 2018ರವರೆಗೂ ಕಾರ್ಯನಿರ್ವಹಿಸಿದರು. ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ಪುರಸಭೆ ಮುಖ್ಯಾಧಿಕಾರಿ ಕಾರ್ಯನಿರ್ವಹಿಸಿದ್ದಾರೆ. ಆಗಸ್ಟ್ 27ರಂದು ಮತ್ತೆ ಮಾನವಿ ಪುರಸಭೆ ಮುಖ್ಯಾಧಿಕಾರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸೆಪ್ಟೆಂಬರ್ 7ರಿಂದ ದ್ವಿತೀಯ ಪಿಯುಸಿ ಪೂರಕ ಪರೀಕ್ಷೆ ಅಗತ್ಯ ಸಿದ್ಧತೆಯೊಂದಿಗೆ ಕಟ್ಟುನಿಟ್ಟಿನಿಂದ ನಡೆಸಲು ಅಪರ ಜಿಲ್ಲಾಧಿಕಾರಿ ದುರ್ಗೇಶ್ ಸೂಚನೆ. ನವೋದಯ ಕೇಂದ್ರೀಯ ಶಾಲೆಯಿಂದ ಹೆಚ್ಚುವರಿ ಶುಲ್ಕ ವಸೂಲಿ ತಡೆಗೆ ಆಗ್ರಹಿಸಿ ಪಾಲಕರಿಂದ ಮನವಿ. ಖಾಸಗಿ ಶಾಲೆಗಳಿಂದ ಅಕ್ರಮ ಶುಲ್ಕ ವಸೂಲಿ ಕಡಿವಾಣಕ್ಕೆ ಕ್ರಾಂತಿಯೋಗಿ ಬಸವೇಶ್ವರ ಸೇವಾ ಸಂಘದಿಂದ ಒತ್ತಾಯ. ಮುಂದುವರೆದ ಕೊರೋನಾ ಅಬ್ಬರ, ಜಿಲ್ಲೆಯಲ್ಲಿ ಮತ್ತೆ 160 ಜನರಲ್ಲಿ ಕೊರೋನಾ ಸೋಂಕು. ಪಿಯುಸಿ ಪೂರಕ ಪರೀಕ್ಷೆ ಹಿನ್ನೆಲೆ ಪರೀಕ್ಷಾ ಕೇಂದ್ರದ ಸುತ್ತ ನಿಷೇಧಾಜ್ಞೆ ಜಾರಿಗೊಳಿಸಿ ಡಿಸಿ ಆದೇಶ. ಇಸ್ಪೀಟ್ ಜೂಜಾಟ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಜಿಲ್ಲಾಧ್ಯಕ್ಷ ವೀರಭದ್ರಪ್ಪ ಅಮಾನತ್.
ವಾಮನಾಚಾರ್ಯ ಮುಂಗ್ಲಿ ನಿಧನ, ಸಂತಾಪ. ಮತ್ತು ಮಾನ್ವಿ ಪುರಸಭೆ ಮುಖ್ಯಾಧಿಕಾರಿ ವೆಂಕಟೇಶ್ ನಿಧನ, ಸದಸ್ಯರಿಂದ ಸಂತಾಪ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತು ಆಯಿತು. ಮುಂದಿನ ವಾರ್ತೆಗಳಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಸರಾಗ್ ಬಜಾರ್, ನೇತಾಜಿ ರೋಡ್, ರಾಯಚೂರ್. ಮೊಬೈಲ್ ನಂಬರ್ 9242830580. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇಟ್ಟ ಮೊದಲ ಬಾರಿಗೆ ಮೂರು ಮಳಿಗೆಯೊಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. Admissions are open. No fashion, no donation. We believe only in quality education. ಜಸ್ಟಿಸ್ ಡಾಕ್ಟರ್ ಶಿವರಾಜ್ ವಿ ಪಾಟೀಲ್ ಅವರ ಆಶೀರ್ವಾದ ಹಾಗೂ ಮಾರ್ಗದರ್ಶನದೊಂದಿಗೆ ರಾಯಚೂರಿಗೆ ಸತತ 4 ವರ್ಷದಿಂದ ನೀಟ್, ಜೆಡಬ್ಲ್ಯೂ ಮತ್ತು 2020 ದ್ವಿತೀಯ ಪಿಯು ಪರೀಕ್ಷೆಯಲ್ಲಿ ಪ್ರಥಮ ರ್ಯಾಂಕ್ ಪಡೆದ ಜಸ್ಟಿಸ್ ಶಿವರಾಜ್ ಪಾಟೀಲ್ ಕಾಲೇಜಿನಲ್ಲಿ ಪ್ರವೇಶಗಳು ಪ್ರಾರಂಭ. ಶ್ರೀ ಜ್ಞಾನಗಂಗಾ ಪಿಯುಸಿ ಮತ್ತು ಡಿಗ್ರಿ ಕಾಲೇಜ್ ನಮ್ಮ ಕಾಲೇಜಿನ ಕೀರ್ತಿ ತಂದ ಪಿಯುಸಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಹೃದಯಪೂರ್ವಕ ಅಭಿನಂದನೆಗಳು. ಎಸ್ಎಸ್ಎಲ್ಸಿ ಫಸ್ಟ್ ಬ್ಯಾಚ್ 100% ರಿಸಲ್ಟ್. ಕಂಗ್ರಾಚುಲೇಷನ್ ಟು ಅವರ್ ಬ್ರಿಲಿಯಂಟ್ ಸ್ಟೂಡೆಂಟ್ಸ್. ಅಡ್ಮಿಷನ್ಸ್ ಆರ್ ಓಪನ್ ಫಾರ್ 8th, 9th, 10th ಕ್ಲಾಸಸ್. ಜ್ಞಾನಭಾರತಿ ಪದವಿ ಮಹಾವಿದ್ಯಾಲಯ ಬಿಎ ಮತ್ತು ಬಿಕಾಂ ಕೋರ್ಸ್ಗಳಿಗಾಗಿ ಪ್ರವೇಶಗಳು ಪ್ರಾರಂಭವಾಗಿವೆ. ವಿಳಾಸ: ಮೊದಲನೇ ಮಹಡಿ, ಅತಿಥಿ ಹೋಟೆಲ್ ಎದುರುಗಡೆ, ಐಬಿ ರಸ್ತೆ, ರಾಯಚೂರು. ಶ್ರೀ ಕೃಷ್ಣ ಅಕಾಡೆಮಿ ಪಿಯು ಕಾಲೇಜ್. ಓನ್ಲಿ ಸಕ್ಸಸ್, ನಥಿಂಗ್ ಇಲ್ಸ್. COVID-19 ಇನ್ಫೆಕ್ಷನ್ಸ್ ಕಾಂಬ್ಯಾಟ್ ರೆಡಿ ಕ್ಯಾಂಪಸ್. ಅಡ್ಮಿಷನ್ಸ್ ಓಪನ್ ಫಾರ್ 2020-21. ಕಲಿಯಲು 100 ಕೋರ್ಸ್, ಸರ್ಕಾರಿ ನೌಕರಿಗಾಗಿ ಒಂದೇ ಕೋರ್ಸ್. ಪ್ಯಾರಾಮೆಡಿಕಲ್ ಅಥವಾ ನರ್ಸಿಂಗ್ ಕೋರ್ಸ್ಗಳು 2020-21 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ.